ಟ್ರಾಫಿಕ್ ಫೈನ್ ಡಿಸ್ಕೌಂಟ್ಗೆ ರಾಜ್ಯಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಕ್ಕ ಬೆನ್ನಲ್ಲೇ ಮತ್ತೊಂದಿಷ್ಟು ಜನ ಅಂದರೆ ಮತ್ತೊಂದಿಷ್ಟು ದಿನ ಸಮಯವನ್ನು ಕೊಡುವಂತೆ ಅಹವಾಲುಗಳು ಕೂಡ ಬಂದಿದ್ವು ಇದೀಗ ಮತ್ತೆ ಹದಿನಾಲ್ಕು ದಿನ ಟೈಮ್ ಎಕ್ಸ್ಟೆನ್ಷನ್ ಸಿಗುವ ನಿರೀಕ್ಷೆಯಿದ್ದು ನಾಳೆ ಅಧಿಕೃತ ಆದೇಶ ಹೊರಬೀಳಲಿದೆ ಈ ಕುರಿತು ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಜೊತೆ ಚಿಚ್ಚಾಟನ್ನ ಮಾಡಿದ್ದಾರೆ ನೋಡೋಣ ಟ್ರಾಫಿಕ್ ಫೈನ್ ಡಿಸ್ಕೌಂಟ್ಗೆ ರಾಜ್ಯಾದ್ಯಂತ ವಾಹನ ಸವಾರರಿಂದ ಒಂದು ರೀತಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಎಲ್ಲೋ ಕೊಟ್ಟಂತಹ ಅವಧಿ ಏನಿತ್ತು ಇದು ಶಾರ್ಟೇಜ್ ಆಗೋಯಿತು ಮತ್ತೊಂದಿಷ್ಟು ಟೈಮನ್ನು ಎಕ್ಸ್ಟೆನ್ಷನ್ ಮಾಡಿದರೆ ಒಳ್ಳೇದಿತ್ತು ಅನ್ನೋದು ವಾಹನ ಸವಾರರ ಮಾನವೀಯ ಅಭಿಪ್ರಾಯ ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳು ಕಾನೂನು ಸೇವಾ ಪ್ರಾಧಿಕಾರದ ಆದಂತಹ ನ್ಯಾಯಮೂರ್ತಿಗಳು ಬಿ ವೀರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲೋ ಒಂದು ರೀತಿ ಚಮತ್ಕಾರವನ್ನು ಮಾಡಿಬಿಟ್ರಿ ಅಂತೇಳಿ ಟ್ರಾಫಿಕ್ ಪೊಲೀಸರನ್ನು ಹುಡ್ಕೊಂಡು ಹೋಗಿ ಹುಡ್ಕೊಂಡೋಗಿ ಜನ ತಮ್ಮ ಫೈನ್ಗಳನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರು ಏನು ಹೇಳಕ್ಕೆ ಬಯಸ್ತೀರಿ ಇದು ಚಮತ್ಕಾರ ನಂದಲ್ಲ ಕರ್ನಾಟಕ ರಾಜ್ಯದ ಕಾನೂನು ಪ್ರಾಧಿಕಾರ ಚಮತ್ಕಾರ ಅಂತ ಹೇಳ್ತೀನಿ ಇದು ಫಸ್ಟ್ ಈ ಕ್ರೆಡಿಟು ಗೋಸ್ ಟು ಮೈ ಚೀಫ್ ಜಸ್ಟಿಸ್ ಊ ಸ್ಟುಡ್ ಫಾರ್ ದಿ ಕರ್ನಾಟಕ ಲೈಕ್ ಎ ರಾಕ್ ಅವರಿಗೆ ಈ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳ್ತೀನಿ ಈ ಒಂದು ಟ್ರಾಫಿಕ್ ಅಫೆನ್ಸ್ ಕೇಸ್ಗಳನ್ನು ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಇದು ನನ್ನ ಮನಸ್ಸಲ್ಲಿ ಸುಮಾರು ದಿವಸ ಇತ್ತು ವಿ ಟ್ರೈ ಅವರ್ ಬೆಸ್ಟ್ ಮೊದಲೇ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ಕೊನೆಗೆ ಗೌರ್ಮೆಂಟನ್ನು ಅಧಿಕಾರಿಗಳನ್ನು ಎಲ್ಲರನ್ನೂ ಸಮಾಧಾನ ಪಡಿಸಿ ಅವ್ರಿಗೆ ಅವ್ರು ಕನ್ವಿನ್ಸ್ ಮಾಡಿ ಮನದಟ್ಟು ಮಾಡಿ ಈ ಒಂದು ಅವಕಾಶ ಆಯಿತು ಎರಡನೇ ತಾರೀಕು ಅವರು ಆರ್ಡ್ರ್ ಮಾಡಿದ್ರು ನೂರೈವತ್ತು ಕೋಟಿಗೂ ಹೆಚ್ಚು ದಂಡವನ್ನು ಕಲೆಕ್ಟ್ ಮಾಡೋದು ಐವತ್ತು ಲಕ್ಷಕ್ಕೂ ಹೆಚ್ಚು ಹಳೆಯ ಕೇಸ್ಗಳು ಇತ್ಯರ್ಥ ಇದು ಸಾಮಾನ್ಯವಾದ ಮಾತಲ್ಲ ಸರ್ ಯಾಕಂತೇಳಿದ್ರೆ ಕೇವಲ ಒಂದು ಏಳೆಂಟು ದಿನದ ಅವಧಿಯಲ್ಲಿ ಇಷ್ಟೊಂದು ಸಾಧನೆ ಆಗಿರೋದು ಸರ್ ಒಂಬತ್ತು ದಿವಸ ಅಲ್ಲ ನೈನ್ ಆಯಿತು ನೈನ್ ಡೇಸಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಸೋದರ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸು ಎಲ್ಲ ಸೋದರ ನ್ಯಾಯಮೂರ್ತಿಗಳು ಎಲ್ಲ ಸಂಘದ ಅಧ್ಯಕ್ಷಗಳು ನಾನು ಎಲ್ಲರ ಜೊತೆಲ್ಲೂ ಮಾತಾಡಿದೆ ಈ ಸಲ ಆಲ್ ಒನ್ ಸೆವೆಂಟಿ ಸಿಕ್ಸ್ ಅಸೋಸಿಯೇಷನ್ಸ್ ಪ್ರೆಸಿಡೆಂಟ್ಸು ಎಲ್ಲ ನನ್ನ ಸೋದರ ಸೋದರಿ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಧೀಶರುಗಳೆಲ್ಲ ಅವರು ಕಾನೂನು ಸೈನಿಕರಂತ ಈ ಸಲ ಅವರು ಕೆಲಸ ಮಾಡಿದ್ದಾರೆ ಇದಕ್ಕೆ ಜನಗಳು ಸಹ ಒಂದು ಏನೋ ಆಂದೋಲನ ಥರ ಜನಗಳೂ ಸಹ ಈ ಕಾನೂನನ್ನು ನಾವು ಅರಿವನ್ನು ಒಂದು ಕಾನೂನ ರಾಜ್ಯ ಕಾನೂನು ಪ್ರಾಧಿಕಾರ ಹಿತದಿಂದ ಮಾಡಿದಂಥ ಇದನ್ನು ನಾವು ಪಡ್ಕೊಳ್ಬೇಕು ಆ ಒಂದು ಫಲನ ಫಲಾಫಲನ ಪಡ್ಕೋಬಿಡಬೇಕು ಅಂತ ಜನನ ಮುಂದೆ ಬಂದರು ಇದಕ್ಕೆ ನಮ್ಮ ನ್ಯಾಯಾಂಗದ ಎಲ್ಲ ಸಿಬ್ಬಂದಿರು ತ್ರೂಟ್ ಸ್ಟೇಟ್ ಆಫ್ ಕರ್ನಾಟಕ ನಮ್ಮ ಸಿಬ್ಬಂದಿಯವರೆಲ್ಲ ರಾತ್ರಿ ಒಂಬತ್ತು ಗಂಟೆ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಕ್ರೆಡಿಟ್ ಗೋಸ್ ಟು ಮೈ ಸ್ಟಾಫ್ ಮೆಂಬರ್ಸ್ ಮೈ ಬ್ರದರ್ ಜಡ್ಜಸ್ ಆಫ್ ಲೀಗಲ್ ಸರ್ವಿಸ್ ಅಥಾರಿಟಿ ದೇ ಟುಕ್ ಪೇಯ್ನ್ಸ್ ಆ್ಯಂಡ್ ಅಲ್ಟಿಮೇಟ್ಲಿ ರೀಚ್ ದಿಸ್ ಲೆವೆಲ್ ಸರ್ ಕೆಲವರಿಗೆ ಆನ್ಲೈನ್ ಪೇಮೆಂಟ್ ಆ್ಯಪ್ಗಳನ್ನು ಉಪಯೋಗಿಸೋದಕ್ಕೆ ಬರಲ್ಲ ಮತ್ತು ಡೈರೆಕ್ಟಾಗಿ ಸ್ಟೇಷನ್ಗಳಿಗೆ ಹೋಗಿ ಕಟ್ಟೋಣ ಅಂದರೆ ಒಂದಷ್ಟು ಕ್ಯೂ ಹೀಗಾಗಿ ಕೆಲವರಿಗೆ ಟೈಮ್ ಎಕ್ಸ್ಟೆನ್ಷನ್ ಅವಧಿ ಏನಿತ್ತು ಅದು ಸಾಕಾಗಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ಏನಾರು ಈ ಟೈಮ್ ಎಕ್ಸ್ಟೆನ್ಷನ್ ಬಗ್ಗೆ ಯಾವ ತೀರ್ಮಾನವನ್ನು ಕೈಗೊಂಡು ಹನ್ನೊಂದನೇ ತಾರೀಕು ಲಾಸ್ಟ್ ಡೇ ಇದ್ದಾಗ ನನ್ನ ನೋಟಿಸ್ ನಾನು ನೋಡಿದ್ದೀನಿ ನಾನು ಕೆಲವೊಂದು ಪೊಲೀಸ್ ಸ್ಟೇಷನ್ ಮುಂದೆ ನೋಡಿದ್ದೀನಿ ಜನ ಸಾಗರೋಪಾರ ಜನ ಕ್ಯೂ ನಿಂತ್ಕೊಂಡಿದ್ರು ಆಮೇಲೆ ಅವ್ರು ಏನೋ ಏಳು ಗಂಟೆಗೆಲ್ಲ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಬಂತು ನೋಟಿಸ್ ಬಂತು ಆಮೇಲೆ ಜನಗಳು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಚೆನ್ನಾಗಿತ್ತು ಅಂತ ಭಾವನೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸುಮಾರು ಜನ ಪೋರ್ಗಳು ಮಾಡಿ ನಮ್ಮ ರಾಜ್ಯ ಕಾಮಪತ್ರಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದರು ಕೊನೆಗೆ ನಮ್ಮ ಸ್ಪೆಷಲ್ ವಿಶೇಷ ಪೊಲೀಸ್ ಅಧಿಕಾರಿ ಅವರು ತಾರೀಕು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಿಕ್ವೆಸ್ಟ್ ಮಾಡಿ ಮತ್ತೆ ಎರಡುವ ಕಾಲ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಕ್ಕೆ ಜನಗಳಿಗೆ ಒಳ್ಳೇದಾದರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾನೇ ನಾಳೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ ಜನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಐ ಎಂ ದಿ ಫಸ್ಟ್ ಪರ್ಸೆಂಟ್ ಟು ಕಂಪರ್ ಟು ಎನ್ಶ್ಯೂರ್ ಜಸ್ಟಿಸ್ ಸ್ಟ್ರಕ್ಚರ್ಸ್ ಫಾರ್ ಆಲ್ ದಿ ಪೀಪಲ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಎಷ್ಟು ದಿನ ಎಕ್ಸ್ಟೆನ್ಶನ್ ನಾಳೆ ವಿಲ್ ಡಿಸೈಡ್ ಅದು ಡಿಸೈಡ್ ಆದರೆ ನಾನು ಜನಗಳಲ್ಲಿ ಒಂದು ವಿನಂತಿ ಮಾಡೋದೇನೋ ಅಂದರೆ ತಾವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ವ್ಯದರ್ ನೀವು ಸುಮ್ಮ ಸುಮ್ಮನೆ ಹೋಗಿ ಪೈಂಪಿನ್ ಕಟ್ಟೋದು ಬೇಕಾಗಿಲ್ಲ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ನಿಜವಾಗಲೂ ಟ್ರಾಫಿಕ್ ಅಪೆನ್ಸ್ ಕೇಸ್ ಆಗಿದೆಯಾ ನಿಮಗೆ ಏನು ಅಂತ ಯಾಕೆಂದರೆ ಸುಮಾರು ಕಂಪ್ಲೇಂಟ್ಸ್ ಇದೆ ನಮ್ಗೆ ನೋಡೋಕ್ಕೆ ಅವಕಾಶ ಇರಲಿಲ್ಲ ಆ ಥರ ಕ್ಯೂ ಇರೋದ್ರಿಂದ ನೋಡೋಕ್ಕೆ ಅವಕಾಶ ನಮ್ಮದೋ ಅಲ್ವೋ ಕಟ್ಬಿಟ್ಟಿದ್ದೀವಿ ಅಂತ ಹೇಳೋ ಜನ ಇದು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ತಪ್ಪಾಗಬಾರ್ದು ಇದು ಮಾಡೋ ಒಳ್ಳೆಯ ಉದ್ದೇಶ ಒಳ್ಳೆಯ ಉದ್ದೇಶ ದುರುಪಯೋಗ ಪಡಿಸ್ಕೋಬಾರ್ದು ಯಾರು ಅಂತ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಸಾರ್ವಜನಿಕರಿಗೆ ವಿನಂತಿ ಇದು ಒಳ್ಳೆತನ ಒಳ್ಳೆಯ ಭಾವನೆ ಕೋಸ ಮಾಡಿದ್ದೀವಿ ಜನಗಳು ಒಳ್ಳೆಯದಾಗಬೇಕು ಒಳ್ಳೆ ಜನಗಳು ಒಳ್ಳೆಯದಾಗೋ ಜೊತೆಗೆ ಸರ್ಕಾರಕ್ಕೆ ನಾವು ನೂರ ಐವತ್ತೆರಡು ಕೋಟಿ ದುಡ್ಡನ್ನು ವಸೂಲಿ ಮಾಡಿದ್ದೀವಿ ಈ ಒಂದು ಲೋಕದಾಲತಲ್ಲಿ ಸರ್ಕಾರಕ್ಕೂ ಅನುಕೂಲ ಆಗಿದೆ ಪೊಲೀಸ್ಗೂ ಅನುಕೂಲ ಆಗಿದೆ ಜನಗಳಿಗೂ ಅನುಕೂಲ ಆಗಿದೆ ಇದರಿಂದ ನಮಗೆ ರಾಜ್ಯ ಕಾನೂನುಪಾದಕ ಅಧ್ಯಕ್ಷನಾಗಿ ಮತ್ತು ನಮ್ಮ ಚೀಫ್ ಜಸ್ಟಿಸ್ ಅವರು ಪ್ಯಾಟರ್ನ್ ಚೀಫ್ ಅಧ್ಯಕ್ಷನ ಅವೆಲ್ಲ ತುಂಬ ಸಂತೋಷವಾಗಿದ್ದೀವಿ ಕೊನೆಯದಾಗಿ ಸರ್ ಇನ್ನೂ ಎಷ್ಟು ಟ್ರಾಫಿಕ್ ಫೈನ್ಸ್ ಏನಿದೆ ಕೇಸ್ಗಳು ಬಾಕಿ ಇದೆ ಅದರ ಜೊತೆಗೆ ದಂಡದ ಮೊತ್ತ ಎಷ್ಟಿದೆ ಅಂತೇಳಿ ಹೇಳ್ಬೋದು ಟೋಟಲ್ ಸುಮಾರು ಸಾವಿರದ ಮುನ್ನೂರು ಕೋಟಿಯಷ್ಟು ದಂಡ ಬಾಕಿ ಇದೆ ಅಂತ ನಮ್ಮ ಮಾಹಿತಿ ಇದೆ ಒಂದು ಕೋಟಿ ಅಷ್ಟು ಕೇಸುಗಳು ಪೆಂಡಿಂಗ್ ಇದೆ ಅಂತೇಳಿ ಎರಡು ಕೋಟಿ ಅದು ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ ಇವಾಗ ಸದ್ಯಕ್ಕೆ ನಾವು ನಾನ್ನೂರ ಐನೂರು ಕೇಸ್ಗಳನ್ನ ಮಾತ್ರ ಮುಗಿಸಿದ್ದೀವಿ ಅಂತ ನನ್ನ ಭಾವನೆ ನಲ್ವತ್ತು ಲಕ್ಷ ಕೇಸು ಮುಗಿಸಿದ್ದೀವಿ ನಾವು ಥ್ಯಾಂಕ್ ಯು ಸರ್ ಇದು ಮಾನ್ಯ ನ್ಯಾಯಮೂರ್ತಿಗಳು ಬಿ ವೀರಪ್ಪ ಅವರ ಮಾತು ಸದ್ಯಕ್ಕೆ ಜನರಿಗೆ ಕೊಟ್ಟಂತಹ ಡಿಸ್ಕೌಂಟ್ ಏನಿದೆ ಅದರ ಉಪಯೋಗ ಏನಿದೆ ಅದನ್ನು ಅವರು ಪಡೆದುಕೊಳ್ಬೇಕು ಸದ್ಯದವರೆಗೂ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಇತ್ಯರ್ಥವಾಗಿದೆ ಸುಮಾರು ನೂರೈವತ್ತು ಕೋಟಿಯಷ್ಟು ದಂಡವನ್ನು ಅವರೇ ಜನರು ಸ್ವಯಂ ಪ್ರೇರಿತ ಪ್ರೇರಿತರಾಗಿ ಬಂದು ಕಟ್ಟಿದ್ದಾರೆ ಇನ್ನು ಮುಂದೆ ಅಂದರೆ ನಾಳೆ ಒಂದು ರೆಸೊಲ್ಯೂಷನನ್ನು ಮೀಟಿಂಗ್ ಆದ ಬಳಿಕ ಪಾಸ್ ಮಾಡೋರಿದ್ದೀವಿ ಆ ಬಳಿಕ ಮತ್ತೆ ಟೈಮ್ ಎಕ್ಸ್ಟೆನ್ಷನನ್ನು ಕೊಡುವ ನಿರ್ಧಾರವನ್ನು ಮಾಡುವ ಯೋಚನೆಯನ್ನು ಮಾಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಹೇಳ್ತಿರೋದು ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಕುಮಾರ್ ಜೊತೆ ನರಸಿಂಹ್ಮೂರ್ತಿ ಪಬ್ಲಿಕ್ ಟಿ ವಿ